ಇವತ್ತು ವಿಪಕ್ಷ ನಾಯಕನ ಆಯ್ಕೆ ಇದೆ ಕುತೂಹಲ ಮೂಡಿಸಿದೆ ಯತ್ನಾಳ್ ಅರವಿಂದ್ ಬೆಲ್ಲದ್ ಅವರ ನಡೆ ಬೆಳಗ್ಗೆ ಬೊಮ್ಮಾಯಿ ಭೇಟಿಯಾಗಿದ್ದಂತ ಯತ್ನಾಳ್ ಬೆಲ್ಲ ಉತ್ತರ ಕರ್ನಾಟಕ ಭಾಗದವರಿಗೆ ವಿಪಕ್ಷ ಸ್ಥಾನ ನೀಡುವಂತೆ ಬೇಡಿಕೆಯನ್ನ ಇಟ್ಟಿದ್ರು ಬಿಜೆಪಿಯ ಮತ ಬ್ಯಾಂಕ್ ಇರೋದು ಉತ್ತರ ಕರ್ನಾಟಕದಲ್ಲಿ ಉತ್ತರ ಕರ್ನಾಟಕಕ್ಕೆ ಆದ್ಯತೆ ಕೊಡದಿದ್ರೆ ಲೋಕಸಭೆ ಚುನಾವಣೆಯಲ್ಲಿ ಸಮಸ್ಯೆ ಆಗುತ್ತೆ ಅಂತ ಯತ್ನಾಳ್ ಅವರು ಬೆಲ್ಲದ್ ಅವರು ಒಂದಿಷ್ಟು ಸಲಹೆಗಳನ್ನ ಕೊಟ್ಟಿದ್ದಾರೆ ಆರ್ ಟಿ ನಗರದ ಮನೆಯಲ್ಲಿ ಬೊಮ್ಮಾಯಿ ಜೊತೆಗೆ ಚರ್ಚೆಯನ್ನ ಕೂಡ ಮಾಡಿದ್ದಾರೆ ಬೊಮ್ಮಾಯಿ ಅವರು ಹಾಗೆ ಉತ್ತರ ಕರ್ನಾಟಕದವರೇ ಸೊ ಹಾಗಾಗಿ ಯತ್ನಾಳ್ ಅವರು ಅರವಿಂದ್ ಬೆಲ್ಲದವರು ಜೊತೆಗೆ ಬಸವರಾಜ ಬೊಮ್ಮಾಯಿಯವರು ಮೂವರು ಕೂಡ ಚರ್ಚೆಯನ್ನು ಮಾಡಿದ್ದಾರೆ ಅದರ ಜೊತೆಗೆ ನಿರ್ಮಲಾ ಸೀತಾರಾಮನ್ ಅವರು ಕೂಡ ಅಲ್ಲಿಗೆ ಬಂದಿದ್ದಾರೆ ಸೊ ಬಹಳ ಸುದೀರ್ಘವಾಗಿ ಚರ್ಚೆಯನ್ನು ಕೂಡ ಮಾಡಿ ಒಂದು ಮಾತುಗಳನ್ನು ಬರ್ತಾ ಇರುವಂಥದ್ದು ಅದು ಉತ್ತರ ಕರ್ನಾಟಕಕ್ಕೆ ಆದ್ಯತೆಯನ್ನು ಕೊಡದೇ ಇದ್ರೆ ಲೋಕಸಭೆ ಚುನಾವಣೆ ಮೇಲೆ ಪರಿಣಾಮವನ್ನು ಬೀರುತ್ತೆ ಅಂತ ಹೇಳಿ ಡೆಫಿನೆಟ್ ಆಗಿ ಎಲ್ಲವೂ ಕೂಡ ಈಗ ಒಂದು ಕಡೆಗೆ ಪಿ ರಾಜ್ಯಾಧ್ಯಕ್ಷ ಸ್ಥಾನವನ್ನ ಯಾರಿಗೆ ಕೊಟ್ರಿ ಶಿವಮೊಗ್ಗ ಭಾಗ ಇನ್ನೊಂದು ಕಡೆಗೆ ವಿರೋಧ ಪಕ್ಷದ ಸ್ಥಾನವನ್ನು ಯಾರಿಗೆ ಕೊಡ್ತಾ ಇದ್ದೀರ ಬೆಂಗಳೂರು ಭಾಗ ಪರಿಷತ್ನಲ್ಲಿ ವಿರೋಧ ಪಕ್ಷದ ಸ್ಥಾನವನ್ನು ಯಾರಿಗೆ ಕೊಡ್ತಾ ಇದ್ದೀರ ಅಲ್ಲಿ ಇನ್ನೊಂದು ರೀತಿಯಾಗಿ ಚರ್ಚೆ ಬರುತ್ತೆ ಸೊ ನನ್ನ ಸಹೋದ್ಯೋಗಿ ರವೀಶ್ ನನ್ನೊಂದಿಗೆ ಮತ್ತೆ ಸಂಪರ್ಕಕ್ಕೆ ಸಿಗ್ತಾ ಇದ್ರೆ ರವೀಶ್ ಇಡೀ ಸೀನ್ ನಲ್ಲಿ ನೋಡೋದಾದ್ರೆ ಒಂದು ಕಡೆಗೆ ಕಳೆದ ಬಾರಿಯ ಕಳೆದ ಚುನಾವಣೆಯಲ್ಲಿ ಉಪಮುಖ್ಯಮಂತ್ರಿಯನ್ನಾಗಿ ಮಾಡಬೇಕು ಅನ್ನುವಂಥ ಚರ್ಚೆ ಬರ್ತಾ ಇದ್ದಿದ್ದು ರಾಮುಲು ಅವ್ರದ್ದು ಅವರಂತೂ ಲೈನ್ ಅಲ್ಲಿ ಇಲ್ಲ ಸೈಡ್ ಆಗಿದ್ದಾರೆ ಬಟ್ ಉತ್ತರ ಕರ್ನಾಟಕ ಭಾಗದಲ್ಲಿರುವಂಥ ನಾಯಕರುಗಳನ್ನು ಇಲ್ಲೆಲ್ಲೂ ಕೂಡ ಕಾಣಿಸಿಕೊಳ್ತಾ ಇಲ್ಲ ಎಲ್ಲೂ ಕೂಡ ಅವರಿಗೆ ಪ್ರಮುಖ ಸ್ಥಾನಗಳನ್ನು ಕೊಡ್ತಾ ಇಲ್ಲ ಅನ್ನುವಂಥ ಅಸಮಾಧಾನಗಳು ಕಾಣಿಸ್ತಾ ಇದೆ ಹೇಗೆ ಪ್ಯಾಚಪ್ ಮಾಡುವಂಥ ಕೆಲಸಕ್ಕೆ ಈಗ ಬಿಜೆಪಿ ಮುಂದೆ ಆಗ್ತಾ ಇದೆ ಅರುಣ್ ಪ್ರಮುಖವಾಗಿರ್ತಕ್ಕಂಥದ್ದು ಹೇಳಿ ಕೇಳಿ ವಿರೋಧ ಪಕ್ಷ ಇಂಥ ಸನ್ನಿವೇಶದಲ್ಲಿ ಸಂಘಟನೆ ಮತ್ತು ಆಡಳಿತ ಪಕ್ಷವನ್ನು ಹೇಗೆ ಕಟ್ಟಿ ಹಾಕಬೇಕು ಅನ್ನೋ ದೃಷ್ಟಿಯಿಂದಷ್ಟೇ ಬಿ ಜೆ ಪಿ ಹೈಕಮಾಂಡ್ ನೋಡಿದೆ ಅನಿಸುತ್ತೆ ಯಾಕೆಂದರೆ ಸರ್ಕಾರ ಇರುವಂಥ ಒಂದು ಕಾಂಗ್ರೆಸ್ನಲ್ಲೇ ಕೂಡ ಉತ್ತರ ಕರ್ನಾಟಕಕ್ಕೆ ಮಣೆ ಯಾವ ಪ ಇದರಲ್ಲಿದೆ ಅನ್ನೋದ್ರ ಬಗ್ಗೆ ಕೂಡ ಚರ್ಚೆಗಳಾಗ್ತಾಯಿದೆ ಅಂದರೆ ಡಿ ಕೆ ಶಿವಕುಮಾರ್ ಎಲ್ಲಿ ಅವರು ದಕ್ಷಿಣ ಕರ್ನಾಟಕದವರು ಹಳೆ ಮೈಸೂರು ಭಾಗದವರು ಸಿದ್ದರಾಮಯ್ಯಲ್ಲವರು ಹಳೆ ಮೈಸೂರು ಭಾಗದವರು ಸ್ಪೀಕರಲ್ಲಿವರು ಕರಾವಳಿ ಭಾಗದವರು ಈ ರೀತಿಯ ಚರ್ಚೆಗಳು ಇರಬೇಕಾದ್ರೆ ಬಿ ಜೆ ಕೂಡ ವಿರೋಧ ಪಕ್ಷ ಆಗಿರ್ತಕ್ಕಂಥ ಕಾರಣಕ್ಕೋಸ್ಕರವಾಗಿ ಪ್ರಾದೇಶಿಕವಾರು ಪ್ರಾತಿನಿಧ್ಯವನ್ನು ಕೊಡೋದಕ್ಕೆ ಮುಂದಾಗಿಲ್ವಾ ಅನ್ನೋ ಪ್ರಶ್ನೆಯು ಕೂಡ ಮೂಡ್ತಾ ಇರತಕ್ಕಂಥದ್ದು ಹಾಗಾಗಿಯೇ ಎಲ್ಲ ಒಂದು ಕಡೆ ಶ್ರೀರಾಮುಲು ಯಾಕೆಂದರೆ ಗೆದ್ದಿಲ್ಲ ಆ ಕಾರಣಕ್ಕೋಸ್ಕರವಾಗಿ ಅವರನ್ನು ಈ ಒಂದು ಇದರೊಳಗಡೆ ಸೇರಿಸ್ಕೊಳ್ಳೋದಕ್ಕೆ ಬರೋದಿಲ್ಲ ಹಾಗಾಗಿ ಉಳಿದಿರ್ತಕ್ಕಂಥದ್ದು ಬೆಲ್ಲದ್ ಮತ್ತೆ ಯತ್ನಾಳ್ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಆದರೆ ಇಲ್ಲಿ ವಿಜಯೇಂದ್ರ ಅವರಿಗೆ ರಾಜ್ಯಾಧ್ಯಕ್ಷ ಸ್ಥಾನ ಲಿಂಗಾಯತ ಸಮುದಾಯಕ್ಕೆ ಕೊಟ್ಟಂತ ಸಂದರ್ಭದಲ್ಲಿ ಅವರನ್ನ ಗಣನೆಗೆ ತೆಗೆದುಕೊಳ್ಬೇಕೋ ಇಲ್ಲವೋ ಅನ್ನೋದ್ರ ಬಗ್ಗೆ ಕೂಡ ಸ್ಪಷ್ಟತೆ ಇಲ್ಲ ಹಾಗಾಗಿ ಪ್ರಾದೇಶಿಕ ಪ್ರಾತಿನಿಧ್ಯ ಈ ಒಂದು ವಿಚಾರದಲ್ಲಿ ಬಿಜೆಪಿ ಹೈಕಮಾಂಡ್ ಕೈ ಬಿಟ್ಟಿರ್ಬೋದು ಮುಂದೆ ಅದಕ್ಕೆ ಯಾವ ರೀತಿ ಆಲ್ಟರ್ನೇಟ್ ಮಾಡ್ತಾರೆ ಕಾದ್ ನೋಡ್ಬೇಕು ಅವರನ್ನು ಧನ್ಯವಾದಗಳು ರವೀಶ್ ನಿಮ್ಮೆಲ್ಲ ಮಾಹಿತಿಗಾಗಿ ಸೊ ಬಿಜೆಪಿಯ ಉಪಾಧ್ಯಕ್ಷ ಸ್ಥಾನವು ಒಂದು ಪೋಸ್ಟ್ ಖಾಲಿ ಇದೆ ಸೊ ಅಲ್ಲಿ ದಲಿತರನ್ನ ತರ್ತಾರ ಪರಿಷತ್ನಲ್ಲಿ ನಲ್ಲಿ ಒಬಿ ಸಭೆಯಲ್ಲಿ ವಿಧಾನಸಭೆಯಲ್ಲಿ ಒಕ್ಕಲಿಗರನ್ನ ತರ್ತಾರ ನೋಡ್ಬೇಕು